ಅನೇಕ ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಚುನಾವಣೆಯ ದಿನಾಂಕ ಪ್ರಕಟವಾಗಿದ್ದು ಅಭ್ಯರ್ಥಿಗಳು ಉತ್ಸಾಹದಿಂದ ಸಿದ್ಧರಾಗುತ್ತಿದ್ದಾರೆ. ಅಭ್ಯರ್ಥಿಗಳಿಂದ ಪ್ರಮುಖ ರಾಜಕೀಯ ಪಕ್ಷಗಳಿಂದ ಸ್ಪರ್ಧಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಇಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಲು ಬಿ ಫಾರಂಗಾಗಿ ಬೆಳಿಗ್ಗೆ ಆಸಕ್ತ ಅಭ್ಯರ್ಥಿಗಳ ಸಭೆ ನಡೆಸಲಾಯಿತು. ಕೆಪಿಸಿಸಿಐ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿರವರು ಈ ಸಭೆಯಲ್ಲಿ ಆಸಕ್ತ ಅಭ್ಯರ್ಥಿಗಳಿಂದ ವಾರ್ಡ್ವಾರು ಅರ್ಜಿಗಳನ್ನು ಸ್ವೀಕರಿಸಿದರು. ಪಟ್ಟಣ ಪಂಚಾಯಿತಿಯ 11 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಸುಮಾರು 35 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರು. ನಂತರ ಮಾತನಾಡಿದ ಕೆಪಿಸಿಸಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿರವರು 11 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಸುಮಾರು 35 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಕೆಯಿಂದಲೇ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಹೇಗಿದೆ ಎಂದು ತಿಳಿಯುತ್ತಿದೆ. ಯಾವುದೇ ಪಕ್ಷಪಾತವಿಲ್ಲದೆ ಕೇವಲ ವಾರ್ಡ್ಗಳಲ್ಲಿ ಜನಾನುರಾಗಿಯಾಗಿರುವ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುವ ಅಭ್ಯರ್ಥಿಗಳಿಗೆ ಮಾತ್ರ ಪಕ್ಷದಿಂದ ಟಿಕೆಟ್ ನೀಡಲಾಗುವುದು. ಟಿಕೆಟ್ ವಂಚಿತರು ಬೇಸರಗೊಳ್ಳದೆ ಪಕ್ಷದ ಅಭ್ಯರ್ಥಿಗಳ ಜಯಕ್ಕೆ ಕೈಜೋಡಿಸಿ. ನಿಮಗೂ ಸಹ ಮುಂದೆ ಕಾಂಗ್ರೆಸ್ ಸೂಕ್ತ ಸ್ಥಾನಮಾನ ಕಲ್ಪಿಸಲಿದೆ. ಮುಂದಿನ ದಿನಗಳಲ್ಲಿ 11 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜಯಗಳಿಸುವುದು ನಿಶ್ಚಯ. ಇದೇ ರೀತಿ ಮುಂದೆ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ವಿಜಯಕ್ಕೆ ಈ ಚುನಾವಣೆ ಮುನ್ನುಡಿಯಾಗಲೆಂದು ಹಾರೈಸುತ್ತೇವೆ ಎಂದು ತಿಳಿಸಿದರು. ಆಕಾಂಕ್ಷಿಗಳು ನಮ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅವ್ರ ಹೆಸರು ನಾನು ಹೇಳ್ತೀನಿ. ದಯವಿಟ್ಟು ತಾವು ಒಂದು ವಾರ್ಡಲ್ಲಿ ಈಗ ಫಸ್ಟ್ ವಾರ್ಡಲ್ಲಿ ಹೇಳಿ ಸರ್. ಈಗ ಮೊದಲನೇ ವಾರ್ಡ್ಗೆ ರಮೇಶ್ ಬಾಬು, ರಾಜೇಶ್, ಆದಿನಾರಾಯಣಪ್ಪ, ಬಾಲಾಜಿ, ನಾಲ್ಕು ಜನ ನೀವು ಅರ್ಜಿ ಸಲ್ಲಿಸಿದ್ದೀರಿ. ದಯವಿಟ್ಟು ನಾನು ಆ ವಾರ್ಡ್ನ ಮುಖಂಡರಲ್ಲಿ ಮತ್ತು ಆಕಾಂಕ್ಷಿಗಳಲ್ಲಿ ಹೇಳ್ತೀನಿ, ತಾವೇ ಕೂತ್ಕೊಂಡು ಒಮ್ಮತವಾಗಿ ಒಬ್ಬ ಅಭ್ಯರ್ಥಿಯ ಹೆಸರು ನೀವು ತಂದರೆ ಅದು ನಮ್ಮ ಶಾಸಕರು ಪಕ್ಷ ಅದನ್ನ ಓಕೆ ಅಂತದ್ದು ಆಗ್ಬೋದಣ್ಣ. ಈ ಚುನಾವಣೆ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಈಗ ಅವ್ರು ಏನು ಕೇಳಿದ್ರು ಪಟ್ಟಣದಲ್ಲಿ ಆಲ್ಮೋಸ್ಟ್ ವರ್ಕಿಂಗ್ ಮಾಡ್ಕೊಟ್ಟಿದ್ದೀನಿ. ನಿವೇಶನದಲ್ಲಿ ಸ್ವಲ್ಪ ತಡ ಆಗಿದೆ ನನ್ನ ಕಡೆಯಿಂದ ಕೆಲವು ನಿವೇಶನಗಳು. ನಾನು ಮನವಿ ಮಾಡಿದಷ್ಟೇ, ಯಾರ್ಯಾರು ತಾವು ಆರಾರು ಅಭ್ಯರ್ಥಿಗಳು ಐದೈದು ಜನ ಒಂದೊಂದು ವಾರ್ಡಲ್ಲಿದ್ದೀರಾ, ತಾವು ಒಮ್ಮತವಾಗಿ ಒಂದು ಅಭ್ಯರ್ಥಿ ಕೊಟ್ಟರೆ KPCC ಹೈಕಮಾಂಡ್ ಅಲ್ಲ ಈ ಅಭ್ಯರ್ಥಿ, ನೀವೇ ನಿಮಗೆ ನೀವೇ ಹೈಕಮಾಂಡ್. ನೀವು ಕೊಟ್ಟ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡೋದು ನಮ್ಮ ಇದು ಇಷ್ಟು. ಆದ್ದರಿಂದ ನಾನು ಮನವಿ ಮಾಡೋದಿಷ್ಟೇ, ತಾವು ಯಾರಾದರೂ ಆಗಲಿ ಕಾಂಗ್ರೆಸ್ನ 11 ಅಭ್ಯರ್ಥಿಗಳು ಗುಡಿಬಂಡೆಯಲ್ಲಿ ಜಯಿಸಿದ್ರಾಗಬೇಕು. ನಮ್ಮ ಒಂದು ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಬೇಕು. ಈ ಭಾಗದ ಕೆಲಸಗಳು ಭಾಳ ಚೆನ್ನಾಗಿ ಆಗಬೇಕು, ಅಭಿವೃದ್ಧಿ ಪದ ಹೋಗಬೇಕು ಅಂತ ನನ್ನ ಬಯಕೆ. ಆದ್ದರಿಂದ ತಮ್ಮ ಮಾಧ್ಯಮ ಮುಖಾಂತರ ನಾನು ಬೇಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನು ನೀಡಿ ಮತ ನೀಡಿ ನಮ್ಮ ಗುಡಿಬಂಡೆಗೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ತಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಕ್ಷೇತ್ರಕ್ಕೆ 3-4-5 ಜನ ಆಕಾಂಕ್ಷಿಗಳು ಇವತ್ತು ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ನಾವು ಎಲ್ಲರಲ್ಲೂ ಮನವಿ ಮಾಡಿದ್ದೀವಿ. ಒಟ್ಟಾರೆ ಗುಡಿಬಂಡೆ ಪಟ್ಟಣ ಪಂಚಾಯತಿ 11 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು. ಜನರು ಇವತ್ತು ಬದಲಾವಣೆ ಬಯಸಿದ್ದಾರೆ. ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ BJP ಸರ್ಕಾರದ ವೈಫಲ್ಯದಿರ್ಬೋದು, ನಮ್ಮ ಶಾಸಕರು ಮಾಡ್ತಾ ಇರ್ತಕ್ಕಂಥ ಜನಪರವಾದಂಥ ಕೆಲಸಗಳಾಗಿರ್ಬೋದು, ಸರ್ಕಾರದಿಂದ ಆಗಲಿ ಅವರು ವೈಯಕ್ತಿಕವಾಗಿ ಆಗಲಿ ಇವತ್ತು ಜನಪರವಾದಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಅದನ್ನು ಒಪ್ಪಿ ಇವತ್ತು 11 ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸೋದಕ್ಕೆ ಮತದಾರರು ಮನಸ್ಸು ಮಾಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಪದೇ ದಿನ ತಾವು ನೋಡ್ತಾ ಇದ್ದೀವಿ, ಮಾಧ್ಯಮದವರು ದಿನ ಪ್ರಚಾರ ಮಾಡ್ತಾ ಇದ್ದೀವಿ. BJP ಏನು ಆಡಳಿತದ ವಿಚಾರ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿರ್ತಕ್ಕಂಥ ವಿಚಾರ, ಎಲ್ಲ ವಿಚಾರಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರಿಂದ ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಈಗ ಎಷ್ಟೇ ಜನ ಆಗ್ತಿದ್ದೀನೋ ಮುಖಂಡರು ಮತ್ತು ನಮ್ಮ ಶಾಸಕರು ಎಲ್ಲ ಹಿರಿಯರು ಸೇರಿ ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಾವಗೇನಹಳ್ಳಿ ನಾಗರಾಜ್ ರೆಡ್ಡಿ, ಆನಂದ ರೆಡ್ಡಿ, ಅಶ್ವಿತಪ್ಪ, ಚಂದ್ರಶೇಖರ ನಾಯ್ಡು, ದ್ವಾರಕೀನಾಥ ನಾಯ್ಡು, ಅಂಬರೀಷ್, ರಮೇಶ್, ಅಮರನಾಥ ರೆಡ್ಡಿ ಮೊದಲಾದವರಿದ್ದರು. ಗುಡಿಬಂಡೆ ವರ್ಗದ ರಘುನಾಥ್.